ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆಯ ಯೂಸ್ಫುಲ್ ಟಿಪ್ಸು 2023 ಇಸ್ವಿಗೋಸ್ಕರ ಅಂತಲೇ ಹೇಳ್ಬೋದು. ಸೊ ಕ್ಯಾಲೆಂಡರ್ ಕೂಡ ನಮ್ಮ ಮನೆಯಲ್ಲಿ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಏನು ಕ್ಯಾಲೆಂಡರ್ನ ವಿಶೇಷತೆ, ಏನು ನಾವು ಎಲ್ಲಿ ಹಾಕಬೇಕು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಖಂಡಿತ ಈ ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೂ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೂ ನನ್ನ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ಹೊಸ ವರ್ಷದ ಕ್ಯಾಲೆಂಡರ್ ಬಗ್ಗೆ ಒಂದು ಬಹುಮುಖ್ಯ ಮಾತು ಏನಪ್ಪ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಆಲು 2023 ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲರೂ ಆಫೀಸ್ಗಳಿಗೆ, ಮನೆಗಳಿಗೆ, ಕಚೇರಿಗಳಿಗೆ ಕ್ಯಾಲೆಂಡರ್ಗಳನ್ನ ತೊಗೊಂಡೇ ತೊಗೊಳ್ತಾರೆ. ಸೊ ಕ್ಯಾಲೆಂಡರ್ಗಳನ್ನ ಯಾವ ಜಾಗದಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದಾಗುತ್ತೆ, ಮತ್ತು ನಮ್ಮ ಕ್ಯಾಲೆಂಡರ್ ಬಗ್ಗೆ ಕೂಡ ನಮ್ಮ ಹಿರಿಯರು ಕೆಲವೊಂದು ಮಾತುಗಳನ್ನ ಹೇಳ್ಕೊಂಡೇ ಬರ್ತಾ ಇರ್ತಾರೆ. ಸೊ ನಾವು ಹಾಕೋ ಕ್ಯಾಲೆಂಡರ್ ಕೂಡ ಒಂದು ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮವನ್ನು ಬೀರುತ್ತೆ ಅಂತಲೇ ಹೇಳ್ಬೋದು. ಕ್ಯಾಲೆಂಡರ್ನ ಸರಿಯಾದ ದಿಕ್ಕಿನಲ್ಲಿ ಹಾಕದೇ ಇದ್ದರೆ ಅದು ವ್ಯಕ್ತಿಯ ದುರಾದೃಷ್ಟಕ್ಕೆ ಸಹ ಕಾರಣವಾಗ್ಬೋದು ಅಂತಲೇ ಹೇಳ್ಬೋದು. ಹೀಗಾಗಿ ಜನರ ಅದೃಷ್ಟವನ್ನು ಸಹ ಕ್ಯಾಲೆಂಡರ್ಗೆ ಹೊಂದಿಕೊಂಡಂತೆ ಇದೆ. ಅಷ್ಟೇ ಅಲ್ಲ, 2023 ಹೊಸ ಕ್ಯಾಲೆಂಡರ್ನಿಂದ ವ್ಯಕ್ತಿಯ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಜೀವನದಲ್ಲಿ ನಡೆದುಕೊಂಡು ಬಂದ ಅಡೆತಡೆಗಳು ದೂರವಾಗುತ್ತವೆ ಅಂತಲೇ ನಾವು ಹೇಳ್ಬೋದು. ಕ್ಯಾಲೆಂಡರ್ಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವು ಹೊಸ ವರ್ಷಕ್ಕೆ ಯಾವ ಥರ ಕ್ಯಾಲೆಂಡರ್ಗಳನ್ನ ತೊಗೋಬೇಕು ಅಂತ ಹೇಳಿದ್ರೆ, ಮದುವೆ ಶುಭ ಸೂಚನೆಗಳು ಏನು ಸೂಚಿಸ್ತವೋ, ಮದುವೆ ಚಿತ್ರಗಳಿರುವಂಥದ್ದಾಗಿರ್ಬೋದು, ನೀಲಿ ಆಕಾಶ, ನದಿ, ಜಲಪಾತಗಳು, ಉದಯಿಸುವ ಸೂರ್ಯ ಮುಂತಾದ ಚಿತ್ರಗಳನ್ನು ಹೊಂದಿರುವಂತಹ ಕ್ಯಾಲೆಂಡರ್ಗಳನ್ನ ತೊಗೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಯಾವ್ಯಾವ ಥರ ಕ್ಯಾಲೆಂಡರ್ ತೊಗೋಬಾರ್ದು ಅಂತ ಹೇಳಿದ್ರೆ, ಒಂಥರ ಈ ಸ್ಕೇರಿ ಕ್ಯಾಲೆಂಡರ್ಗಳು, ಈ ದೆವ್ವದ ಕ್ಯಾಲೆಂಡ್ರು, ಹಿಂಸೆ, ಕಾಡು ಪ್ರಾಣಿಗಳು, ಬರಡು ಭೂಮಿ, ಎಲ್ಲ ಒಂಥರ ಭಯ ಹುಟ್ಟಿಸೋವಂತಹ ಕ್ಯಾಲೆಂಡರ್ಗಳನ್ನ ತೊಗೊಂಡ್ರೆ ಮನೆಯಲ್ಲಿ ನೆಮ್ಮದಿ ಇರಲ್ಲ, ಮತ್ತು ಶಾಂತಿ ಇರಲ್ಲ, ಪದೇ ಪದೇ ಜಗಳಗಳಾಗ್ತಾ ಇರ್ತವೆ, ಮತ್ತು ಅಶುಭಗಳು ಏನೇನೋ ನಡೀತಾ ಇರ್ತವೆ, ನಾವು ಅಂದ್ಕೊಂಡೇ ಇರಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಏನೇನೋ ನಡೀತಾ ಇರುತ್ತೆ. ಸೊ ಅಂಥದಕ್ಕೆಲ್ಲ ಈ ಕ್ಯಾಲೆಂಡರನ್ನು, ಅಂದರೆ ಈ ಥರ ನೆಗೆಟಿವಾಗಿ ಇರುವಂತಹ ಕ್ಯಾಲೆಂಡರ್ಗಳೂ, ನೆಗೆಟಿವ್ ಪೋಸ್ಟರ್ಸ್ ನಾವೇನು ಹಾಕ್ತೀವಿ, ಈ ಥರ ಕ್ಯಾಲೆಂಡರ್ಗಳೂ ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ನಾವು ಕ್ಯಾಲೆಂಡರ್ಗಳನ್ನ ಬಾಗಿಲಿಂದೆ ಹಾಕ್ತಾ ಇರ್ತೀವಿ, ಬಾಗಿಲು ಹಿಂದೆಗಡೆ ನೇತಾಕ್ತಾ ಇರ್ತೀವಿ. ಸೊ ಅದನ್ನು ಸಹ ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು. ಅಪ್ಪಿತಪ್ಪಿ ಕೂಡ ಒಂದು ಬ್ಯಾಡ್ ಪೋಸ್ಟರ್ ಇರುವಂಥದ್ದು, ಅಂದರೆ ಒಂದು ಕಾಗೇನೋ, ಒಂದು ಗೂಬೇನೋ, ಅಥವಾ ಈ ರೀತಿ ಏನಾದರೂ ಒಂದು ಭಯಾನಕವಾಗಿರುವಂತಹ, ಯುದ್ಧ ನಡೀತಾ ಇರುವಂತಹ ಕ್ಯಾಲೆಂಡರ್ಗಳು, ಮತ್ತು ಹಿಂಸೆ ಪಡ್ತಾ ಇರುವಂತಹ ಕ್ಯಾಲೆಂಡರ್ಗಳು, ಕೆಲವೊಬ್ರಿಗೆ ಅದೊಂದು ಕ್ರೇಜ್ ಇರುತ್ತೆ. ಸೊ ಕ್ರೇಜ್ ಬೇರೆ, ಮತ್ತು ಕ್ಯಾಲೆಂಡರು ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಇರುವಂಥದ್ದು, ಪ್ರತಿದಿನ ನಾವು ಇವತ್ತು ಡೇಟ್ ಎಷ್ಟು, ವಾರ ಏನು, ಮತ್ತು ಶುಭ ದಿನ ಯಾವುದು, ಒಳ್ಳೆಯ ಮುಹೂರ್ತ ಯಾವುದು, ಇದೆಲ್ಲ ನಾವು ನೋಡ್ತಾ ಇರ್ತೀವಲ್ಲ. ಸೊ ನಾವು ನೋಡಿದಾಗ ನಮಗೆ ಅದು ಖುಷಿ ಕೊಡಬೇಕು, ಒಳ್ಳೆಯದು ಅಂತ ಅನ್ನಿಸ್ಬೇಕು. ಈ ಥರ ಕೆಟ್ಟ ಪೋಸ್ಟರ್ಸ್, ಅಂದರೆ ಹಿಂಸೆ ಕೊಡುವಂಥದ್ದಾಗಿರ್ಬೋದು, ಜಗಳ ಮತ್ತು ರಕ್ತಪಾತ ಆಗಿರುವಂಥದ್ದಾಗಿರ್ಬೋದು, ಸೊ ಈ ಥರದನ್ನೆಲ್ಲ ನಾವು ಅಪ್ಪಿತಪ್ಪಿ ಕೂಡ ಈ ಥರ ಕ್ಯಾಲೆಂಡರ್ಗಳನ್ನೆಲ್ಲ ನಾವು ಇಟ್ಕೊಳ್ಳೋಕ್ಕೆ ಹೋಗ್ಬಾರ್ದು. ಅದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ, ಮತ್ತು ನಮ್ಮ ಏನು ಶಾಂತಿಯುತವಾಗಿ ಇರಕ್ಕೆ ಬಿಡದೆ ಅಶಾಂತಿ ನೆಲೆಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಕ್ಯಾಲೆಂಡರ್ ಚೂಸ್ ಮಾಡಬೇಕಂದ್ರೆ ತುಂಬ ಒಳ್ಳೆ ಕ್ಯಾಲೆಂಡರ್ಗಳು, ನಮಗೆ ಕಣ್ಣಿಗೆ ಮುದ ಮತ್ತು ನಮಗೆ ಖುಷಿ ಅನಿಸೋ ಅಂಥ ಕ್ಯಾಲೆಂಡರ್ಗಳನ್ನ ತೊಗೋಬೇಕು ಫಸ್ಟ್ ಆಫ್ ಆಲು. ಮತ್ತು ನಾವು ಕ್ಯಾಲೆಂಡರ್ ತೊಗೋಬೇಕಂತ ಹೇಳಿದ್ರೆ ಹಸಿರು, ನೀಲಿ, ಬಿಳಿ, ಗುಲಾಬಿ ಮತ್ತು ಕೆಂಪು ಬಣ್ಣದ ಕ್ಯಾಲೆಂಡರ್ಗಳನ್ನು ಮನೆಗಳಲ್ಲಿ ಇಡುವುದು ಶುಭ ಅಂತಲೇ ಹೇಳ್ಬೋದು. ಈ ರೀತಿಯೆಲ್ಲ ವಾಸ್ತು ಪ್ರಕಾರವೂ ಅಷ್ಟೇ, ಹಸಿರು, ಬೀಳು, ನೀಲಿ ಹಸಿರು, ನೀಲಿ, ಬಿಳಿ, ಗುಲಾಬಿ ಮತ್ತು ಕೆಂಪು ಬಣ್ಣದ ಕ್ಯಾಲೆಂಡರ್ಗಳು ತುಂಬ ಒಳ್ಳೆಯ ಶುಭ ಸೂಚಕ ಅಂತಲೇ ಹೇಳ್ಬೋದು. ನಾವು ಹಳೆಯ ಕ್ಯಾಲೆಂಡರ್ ಮೇಲೆ ಹೊಸ ಕ್ಯಾಲೆಂಡರನ್ನು ಹಾಕುವುದು ಸಹ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಹಳೆ ಕ್ಯಾಲೆಂಡರ್ ಮೇಲೆ ಹೊಸ ಕ್ಯಾಲೆಂಡರ್ ಅಂತೂ ಅಪ್ಪಿತಪ್ಪಿನೂ ಹಾಕಬಾರ್ದು. ಅಷ್ಟೇ ಅಲ್ಲ, ಅದು ಮನೆಯ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಹೊಸ ವರ್ಷ ಪ್ರಾರಂಭವಾದ ತಕ್ಷಣ ಹಳೆಯ ಕ್ಯಾಲೆಂಡರನ್ನು ಮನೆಯಿಂದ ತೆಗೆದು ಹೊರಗಡೆ ಹಾಕಬೇಕು. ನೀವು ಅದನ್ನು ತೆಗೆಯದೇ ಇದ್ದರೆ ಅದು ಪ್ರಗತಿಯಲ್ಲಿ ಅಡೆತಡೆಗಳನ್ನು ಉಂಟು ಮಾಡುತ್ತದೆ. ಕ್ಯಾಲೆಂಡರನ್ನು ಹಾಕಬೇಕಂತ ಹೇಳಿದ್ರೆ ಎಂದಿಗೂ ದಕ್ಷಿಣ ದಿಕ್ಕಿನಲ್ಲಿ ಅಥವಾ ಈ ದಿಕ್ಕಿನ ಗೋಡೆಯ ಮೇಲೆ ಮರೆತು ಹಾಕಬಾರದು. ಈ ದಿಕ್ಕಿನಲ್ಲಿ ಕ್ಯಾಲೆಂಡರ್ ಇರುವುದರಿಂದ ವ್ಯಕ್ತಿಯ ಸುಖ ಸಮೃದ್ಧಿ ಕಡಿಮೆಯಾಗುತ್ತದೆ ಅಂತಲೇ ಹೇಳ್ಬೋದು.
ಮತ್ತು ಕ್ಯಾಲೆಂಡರ್ಗಳನ್ನ ಪೂರ್ವ, ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಲ್ಲಿ ಕ್ಯಾಲೆಂಡರನ್ನು ಹಾಕುವುದು ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಈ ದಿಕ್ಕಿನಲ್ಲಿ, ಯಾವುದಾದರೂ ದಿಕ್ಕಿನಲ್ಲಿ ಕ್ಯಾಲೆಂಡರನ್ನು ಹಾಕುವುದರಿಂದ ಜೀವನದಲ್ಲಿ ಪ್ರಗತಿಯ ಹೊಸ ಮಾರ್ಗವನ್ನು ತೆರೆಯುತ್ತದೆ ಅಲ್ವಾ. ಎಷ್ಟು ತಿಳ್ಕೊಂಡ್ರಿ ಅಲ್ವಾ ನೀವು. ಮತ್ತು ನಾವು ಕ್ಯಾಲೆಂಡರ್ ತೊಗೋಬೇಕಂತ ಹೇಳಿದ್ರೆ ಅದರಲ್ಲಿ ಸ್ಪಷ್ಟವಾಗಿರಬೇಕು. ಪಂಚಾಂಗ ಏನು ಹೇಳ್ತೀವಿ, ಒಳ್ಳೆ ಟೈಮು, ಈ ರೀತಿಯಾಗಿ ಸಂಪೂರ್ಣ ಮಾಹಿತಿಯಾಗಿರುವಂತಹ ಕ್ಯಾಲೆಂಡರ್ಗಳನ್ನ ತೊಗೊಂಡ್ರೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. 2023 ವರ್ಷಕ್ಕಾಗಿ ನಿಮ್ಮ ಕ್ಯಾಲೆಂಡರ್ ಈ ರೀತಿ ಇರಲಿ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋದ ಎಲ್ಲ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.